ನಮಸ್ತೆ ಮಕ್ಕಳೇ, ಕಳೆದ ಪಿರಿಯಡ್ನಲ್ಲಿ ನಾವು ಶುಭಾಶಯ ಪತ್ರದ ಬಗ್ಗೆ ಮಾತನಾಡಿದ್ದೇವೆ ಅಲ್ವಾ? ಶುಭಾಶಯ ಪತ್ರಗಳನ್ನು ಬರೆದು ತಂದಿದ್ದೀರಾ? ಸರಿ, ಇವತ್ತು ನಾವು ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ. ಕಳೆದ ಪಿರಿಯಡ್ನಲ್ಲಿ ಇನ ಸಜ್ಜೆಯ ಕಾತರದ ನಿರೀಕ್ಷೆಯ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೇವೆ ಅಲ್ವಾ? ಇಂದು ನಾವು ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಏಕಾಂಗಿಯಾಗಿ ಇರುವಂತಹ ಇನಸಜ್ಜಿಯ ನೋವನ್ನು ಅಭ್ಯಾಸ ಮಾಡೋಣ. ಒಂದೆರಡು ಕೆಲಸಗಳಾದವೆಂಬ ನೆಮ್ಮದಿಯೊಡನೆ ಅಜ್ಜಿ ಮನೆಗೆ ಬಂದಳು. ಸುಣ್ಣದ ಬಾಯಮ್ಮ ಸುಣ್ಣದ ಡಬ್ಬ ಹೊತ್ತು ಬರುವಷ್ಟರಲ್ಲಿ ಮನೆಯೊಂದನ್ನು ಗುಡಿಸಿ ಒರೆಸಿ ಇಡಬೇಕು. ಎರಡು ಪೆಟ್ಟಿಗೆ ಟ್ರಂಕ್ಗಳನ್ನು ಬೇರೆಡೆ ಇರಿಸಬೇಕು. ದೇವರ ಗೂಡನ್ನು ಶುಭ್ರ ಮಾಡಬೇಕು. ಅಲ್ಲೆಲ್ಲ ಸುಣ್ಣ ಒಡೆಯುವುದರಿಂದ ಒಂದೆರಡು ದಿನಗಳ ಮಟ್ಟಿಗೆ ದೇವರ ಪ್ರತಿಮೆ ತೆಗೆದು ಟ್ರಂಕಿನಲ್ಲಿ ಜೋಪಾನವಾಗಿ ಇಡಬೇಕು. ಆಕೆ ಗಡಿಬಡಿಸಿದಳು. ಮಾತು ಕೊಟ್ಟಂತೆ ಸುಣ್ಣದ ಬಾಯಮ್ಮ ಬಂದು ಅವಳ ಮನೆಗೆ ಸುಣ್ಣ ಬಳಿದಳು. ಕಿಟಕಿ ಬಾಗಿಲಿಗೆ ಬಣ್ಣವೂ ಆಯಿತು. ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಇನ ಸಜ್ಜಿ ಕ್ರಿಸ್ಮಸ್ ತಿಂಡಿ ಮಾಡಲು ತೊಡಗಿಕೊಂಡಳು. ಎಲ್ಲರೂ ರಾಶಿ ರಾಶಿ ತಿಂಡಿ ಮಾಡಿದರೆ ಇವಳು ಸ್ವಲ್ಪವೇ ಮಾಡಿಕೊಂಡಳು. ಚಕ್ಕಲಿ ಉಂಡೆ ತಿನ್ನಲು ತನ್ನ ಹಲ್ಲುಗಳು ಗಟ್ಟಿಯಾಗಿಲ್ಲ. ಬೇರೆಯ ಮನೆಗಳವರು ತನ್ನ ಮನೆಗೆ ತಿಂಡಿ ಕಳುಹಿಸುವಾಗ ಅವರ ತಟ್ಟೆಗಳಿಗೆ ಹಾಕಿ ಕಳುಹಿಸಲು ಎರಡು ಚಕ್ಕುಲಿ ಎರಡು ಉಂಡೆ ಸಾಕಲ್ಲ ಅಂದುಕೊಂಡಳು. ತನ್ನ ಮನೆಯಲ್ಲಿ ಎಲ್ಲರೂ ಇದ್ದಾಗ ಕ್ರಿಸ್ಮಸ್ ಮಾಡುತ್ತಿದ್ದುದು ನೆನಪಿಗೆ ಬಂದಿತ್ತು. ಮಕ್ಕಳು ಮುಂದೆ ನಿಂತು ದನದ ಗೋದರಿ ಮಾಡುತ್ತಿದ್ದರು. ಕಾಡು ಗುಹೆ ಹೊಲ ಗದ್ದೆಗಳು ನಡುವೆ ಒಂದು ಹಳ್ಳ, ಒಂದು ದನದ ಕುಟ್ಟಿಗೆ, ದನಕರು, ಗೋವಳರು, ತಂದೆ ಜೋಸೆಫರ ಪ್ರತಿಮೆ, ತಾಯಿ ಮೇರಿಯ ಪ್ರತಿಮೆ, ಇಡೀ ಗೋದಲಿಗೆ ಬಣ್ಣದ ದೀಪಗಳ ಅಲಂಕಾರ. ಬರುತ್ತಿದ್ದ ಕ್ರಿಸ್ಮಸ್ ಶುಭಾಶಯ ಪತ್ರಗಳನ್ನು ಅಲ್ಲಲ್ಲಿ ತೂಗು ಹಾಕುವುದು, ಮೇಲೊಂದು ನಕ್ಷತ್ರ, ಎಲ್ಲ ನೆನಪಾಯಿತವಳಿಗೆ. ಈಗ ಆ ವೈಭವವಿಲ್ಲ, ಸಂತಸವಿಲ್ಲ. ಆದರೂ ಬಾಲ ಯೇಸುವಿನ ಪ್ರತಿಮೆಯನ್ನು ಅವಳು ಇರಿಸಿಕೊಂಡಿದ್ದಾಳೆ. ಕ್ರಿಸ್ಮಸ್ ದಿನದಂದು ಅದನ್ನು ದೇವರ ಪೀಠದ ಮೇಲೆ ಇರಿಸುತ್ತಾಳೆ. ತನ್ನ ಪಾಲಿಗೆ ತಾನು ಕ್ರಿಸ್ಮಸ್ ಗೀತೆ ಹಾಡುತ್ತಾಳೆ. ಮುಖ್ಯವಾಗಿ ಮಕ್ಕಳು ಅವಳಿಗೆ ಕ್ರಿಸ್ಮಸ್ ಶುಭಾಶಯ ಪತ್ರ ಕಳುಹಿಸುತ್ತಾರೆ. ಈಗ ಏಳೆಂಟು ವರ್ಷಗಳಿಂದ ಈ ಪತ್ರಗಳು ಬರುತ್ತಿವೆ. ಬಗೆ ಬಗೆಯ ಪತ್ರಗಳು, ತೆರೆದರೆ ಗಂಟೆಯ ನಾದ, ಹಕ್ಕಿಗಳ ಇಂಚರ, ಯಾವುದೋ ಸಂಗೀತ, ತೆರೆದರೆ ಕಣ್ಣು ಕುಣಿಸುವ ಗೊಂಬೆ, ಹಲವು ವರ್ಣಗಳ ಚಿತ್ರಗಳಿರುವ ಪತ್ರ, ಅಮೆರಿಕದಿಂದ ದಪ್ಪ ಲಕೋಟೆ ಬರುತ್ತದೆ, ತೆರೆಯುವ ಮುನ್ನವೇ ಸುತ್ತ ಪರಿಮಳ ಸೂಸುತ್ತದೆ. ಹಿಮದಿಂದ ತುಂಬಿ ಹೋದ ಪರ್ವತಗಳ ಸಾಲು, ಅಲ್ಲೊಂದು ಮನೆ, ಸಂತಸದಲ್ಲಿರುವ ಒಂದು ಕುಟುಂಬ, ತೂಗು ಬಿದ್ದಿರುವ ಗಂಟೆಗಳು, ನಿನ್ನ ಮಗ ಸೊಸೆ ಮೊಮ್ಮಕ್ಕಳು ನಿನಗೆ ಶುಭ ಹಾರೈಸಿದ್ದಾರೆ ಎಂದು ಅದರಲ್ಲಿ ಬರೆದುದನ್ನು ಓದಿ ಹೇಳುತ್ತಾರೆ ಪೀಠರ ಮಾಸ್ತರು. ಈ ಪತ್ರ ನಮ್ಮಲ್ಲಿ ಸಿಗೋದಿಲ್ಲ. ಇದಕ್ಕೆ ಕಡಿಮೆ ಅಂದರೆ 1,000 ರೂಪಾಯಿ ಬೀಳಬಹುದು ಎಂದು ಆ ಪತ್ರವನ್ನು ತೂಗಿ ಅಳೆದು ಹೇಳುತ್ತಾರೆ ಮಾಸ್ತರು. ಅಜ್ಜಿಯ ಮುಖ ಊರಗಲವಾಗುತ್ತದೆ. ಇಂತಹ ಪತ್ರಗಳೇ ಮುಂಬಯಿ, ದೆಹಲಿ, ಇಂದೋರ್ನಿಂದಲೂ ಬರುತ್ತವೆ. ಅವುಗಳಲ್ಲೂ ವೈವಿಧ್ಯ ಬಣ್ಣ, ಪರಿಮಳ, ಮಕ್ಕಳು ಸೊಸೆಯಂದಿರ ಮೊಮ್ಮಕ್ಕಳ ಶುಭ ಹಾರೈಕೆಗಳು, ಎಲ್ಲವೂ ಬೆಲೆ ಬಾಳುವ ಪತ್ರಗಳೇ. ಈ ಪತ್ರಗಳನ್ನು ಅವಳು ಹಾರದಂತೆ ಪೂಣಿಸುತ್ತಾಳೆ. ದೇವರ ಪೀಠದ ಮುಂದೆ ಪತ್ರಗಳ ಹಾರ ತೂಗು ಹಾಕುತ್ತಾಳೆ. ಮತ್ತೆ ಮತ್ತೆ ಅವುಗಳನ್ನು ಮುಟ್ಟುತ್ತಾಳೆ.
ನೋಡುತ್ತಾಳೆ, ಅಕ್ಷರಗಳ ಮೇಲೆ ಕಣ್ಣಾಡಿಸುತ್ತಾಳೆ. ಓದಲು ಬಾರದಿದ್ದರೂ ಯಾವ ಪತ್ರ ಯಾರದ್ದು ಎಂಬುದು ಅವಳಿಗೆ ಗೊತ್ತಿದೆ. ಹಬ್ಬದ ದಿನ ಮನೆಗೆ ತಿಂಡಿ ತಂದ ಮಕ್ಕಳು ಅಜ್ಜಿ ಈ ಸಾರಿ ಏನೇನು ಕಾರ್ಡ್ ಬಂದಿದೆ ಎಂದು ಕೇಳಿದಾಗ ಅವಳೇ ಜೋಪಾನವಾಗಿ ಒಂದೊಂದೇ ಕಾರ್ಡುಗಳನ್ನು ತೆಗೆದು ತೋರಿಸುತ್ತಾಳೆ. ಇದು ಅಮೆರಿಕದಿಂದ ಫೆಡ್ಡಿ ಕಳಿಸಿದ್ದು, ಇದು ಮುಂಬೈಯಿಂದ ಬಂದದ್ದು, ಇದು ಜಾನಿದು. ಮಕ್ಕಳು ಕಾರ್ಡುಗಳನ್ನು ತಿರುಗಿಸಿ ತಿರುಗಿಸಿ ನೋಡುತ್ತಿರಲು ಅವುಗಳನ್ನು ಕೈಗೆ ತೆಗೆದುಕೊಂಡು ಮತ್ತೆ ತೂಗು ಹಾಕುತ್ತಾಳೆ. ಅವಳಿಗೆ ಈ ಕಾರ್ಡುಗಳ ಮೇಲೆ ತುಂಬ ವ್ಯಾಮೋಹ. ಹೀಗೆಂದೆ ಅವಳು ಈ ಹಿಂದಿನ ಕಾರ್ಡುಗಳನ್ನೆಲ್ಲ ಜೋಪಾನವಾಗಿ ತೆರೆದಿರಿಸಿದ್ದಾಳೆ. ಕ್ರಿಸ್ಮಸ್ ಬಂದೇ ಬಿಟ್ಟಿತು. ಟ್ರಂಕಿನಲ್ಲಿ ಇರಿಸಿದ ಬಾಲ ಯೇಸುವಿನ ಪ್ರತಿಮೆಯನ್ನು ಹೊರತೆಗೆದಳು. ತನ್ನ ಧಾರೆ ಸೀರೆಯ ಮಡಿಕೆಯೊಳಗೆ ಜೋಪಾನವಾಗಿದ್ದ ಅದನ್ನು ಹೊರತೆಗೆದು ಯೇಸುವಿನ ಪಾದಗಳಿಗೆ ಮುತ್ತಿಟ್ಟಳು. ಒಲೆಯ ಮುಂದೆ ಕುಳಿತು ಚಕ್ಕುಲಿ ತರಿದಳು, ಉಂಡೆ ಮಾಡಿದಳು. ಎಣ್ಣೆ ಉಕ್ಕಿದಾಗ ದೇವರೇ ಎಂದು ಗಾಬರಿಯಾಗಿ ಹಿಟ್ಟಿನಿಂದ ಸಣ್ಣ ಶಿಲುಬೆಯೊಂದನ್ನು ಮಾಡಿ ಎಣ್ಣೆಗೆ ಹಾಕಿದಳು. ಉಕ್ಕಿದ ನೊರೆ ಕಡಿಮೆಯಾಯಿತು. ಈಗ ಅವಳಿಗೆ ಅಂಗಳದಲ್ಲಿ ನಿಂತು ಪೋಸ್ಟ್ಮ್ಯಾನ್ನ ದಾರಿ ಕಾಯುವ ಕೆಲಸ. ನೀರ್ಕೊಡ ಬಡಾವಣೆಯ 10ನೇ ತಿರುವಿಗೆ ಪೋಸ್ಟ್ಮ್ಯಾನ್ ಬರುತ್ತಿದ್ದುದೇ ಅಪರೂಪ. ಹಿಂದೆಲ್ಲ ಆತ ವರ್ಷಕ್ಕೆ ಒಂದು ಬಾರಿ ಈ ತಿರುವಿಗೆ ಬರುತ್ತಿದ್ದ. ಕ್ರಿಸ್ಮಸ್ ಹಬ್ಬದ ಗ್ರೀಟಿಂಗ್ ಕಾರ್ಡ್ ಕೊಡಲು ಅವನು ಅಲ್ಲಿಗೆ ಬರುವುದಿತ್ತು. 3-4 ಕಡೆ ಕೇಳಿಕೊಂಡೇ ಬಂದ ಅವನು ಇನಾಸೆ ಕೊ ಮಾರ್ಸಲ್ ಪಿರೇರಾ ಅಂದ್ರೆ ಯಾರು ಎಂದು ಇನಾಸಜ್ಜಿಯನ್ನೇ ಕೇಳಿದ್ದಿತ್ತು. ಹೀಗೆ ಬಂದವನಿಗೆ ಶರಬತ್ತು ಮಾಡಿಕೊಟ್ಟು ಚಕ್ಕಲಿ ಉಂಡೆ ನೀಡಿ ಕಳುಹಿಸುತ್ತಿದ್ದಳು ಇನಾಸಜ್ಜಿ. ಈ ಬಾರಿ ಹೀಗೆ ಆಗಲಾರದು, ತಾನು ತನ್ನ ವಿಳಾಸವನ್ನು ನೀಡಿದ್ದೇನಲ್ಲ, ಅವನು ಆಶ್ವಾಸನೆ ನೀಡಿದ್ದಾನೆ. ಒಂದೊಂದೇ ದಿನ ಉರುಳಿತು. ಮಕ್ಕಳು ಖಂಡಿತ ತನಗೆ ಕ್ರಿಸ್ಮಸ್ ಶುಭ ಹಾರೈಕೆ ಕಳುಹಿಸಿರುತ್ತಾರೆ, ಆದರೆ ಅದು ತನಗೆ ತಲುಪಿರಲಿಲ್ಲ ಅಂದರೆ ಏನು? ಕ್ರಿಸ್ಮಸ್ ಹಿಂದಿನ ದಿನ ಇನಾಸಜ್ಜಿ ಬಾಲ್ತಿದಾರನ ಮನೆವರೆಗೂ ನಡೆದು ಹೋದಳು. ಬಾ ಅಜ್ಜಿ ಬಾ ಎಂದು ಆತ ಸ್ವಾಗತಿಸಿದ. ಹೇಗೆ ನಡೆದಿದೆ ಹಬ್ಬದ ತಯಾರಿ ಎಂದು ಬಾಲ್ತಿದಾರನ ಹೆಂಡತಿ ಕೇಳಿದಳು. ನಡೆದಿದೆ ಎಂದಳಷ್ಟೇ. ಈ ಮಾತಿನಲ್ಲಿ ಉತ್ಸಾಹವಿರಲಿಲ್ಲ. ಹಾಗೆ ಅವಳು ಬಾಲ್ತಿದಾರನನ್ನು ಕೇಳಿದಳು, ಬಾಲ್ತಿದಾರ ಪೋಸ್ಟ್ಮ್ಯಾನ್ ಬಂದು ಹೋದನೇನು? ಇಲ್ಲ, ಬರೋ ಹೊತ್ತು ಎಂದು ಆತ ತನ್ನ ಮುಂದಿದ್ದ ಯಾವುದೋ ಫೈಲ್ನಲ್ಲಿ ಮುಳುಗಿ ಇನಾಸಜ್ಜಿ ಬಾಲ್ತಿದಾರನ ಮನೆ ಮುಂದಿನ ಜಗಲಿಯ ಮೇಲೆ ಕುಳಿತು ದೂರ ಎಲ್ಲಿಯೋ ದೃಷ್ಟಿ ನೆಟ್ಟಳು. ಪೋಸ್ಟ್ಮ್ಯಾನ್ ಕೊನೆಗೂ ಬಂದ. ಬಾಲ್ತಿದಾರನ ಮುಂದೆ ಒಂದೆರಡು ಲಕೋಟೆ ಇರಿಸಿದ. ಬಾಲ್ತಿದಾರನ ಮನೆಯ ಮುಂದೆ ಕುಳಿತ ಇನಾಸಜ್ಜಿಯನ್ನು ಅವನೇ ಗಮನಿಸಿದ. ಅಜ್ಜಿ, ನಿನ್ನ ಗ್ರೀಟಿಂಗ್ ಕಾರ್ಡ್ಸ್ ಬರಲೇ ಇಲ್ಲವಲ್ಲ ಎಂದು ಕೇಳಿ ನಕ್ಕ. ಇನಾಸಜ್ಜಿ ನಿಧಾನವಾಗಿ ಕುಳಿತವಳು ಎದ್ದು ನಿಂತಳು. ಆ ರಾತ್ರಿ ಅಜ್ಜಿ ಚಳಿಯಲ್ಲಿಯೇ ಇಗರ್ಜಿಗೆ ಹೋಗಿ ಬಂದಳು. ಪೂಜೆ ಮುಗಿಸಿ ಹೊರಬಂದ ಜನ ರಾತ್ರಿ ಕೈಕುಲುಕಿ ಕ್ರಿಸ್ಮಸ್ ಶುಭಾಶಯ ವಿನಿಮಯ ಮಾಡಿಕೊಂಡರು. ಅಜ್ಜಿಗೂ ಒಂದಿಬ್ಬರು ಹ್ಯಾಪಿ ಕ್ರಿಸ್ಮಸ್ ಹೇಳಿದರು. ಅಜ್ಜಿ ಮನೆಗೆ ಬಂದವಳೆ ಬಾಲ ಯೇಸುವಿನ ಪ್ರತಿಮೆಯನ್ನು ದೇವರ ಪೀಠದ ಮೇಲೆ ಇರಿಸಿದಳು. ಮೇಣದ ಬತ್ತಿ ಹೊತ್ತಿಸಿ ಆ ಪ್ರತಿಮೆಯ ಪಾದಕ್ಕೆ ಮುತ್ತಿಟ್ಟಳು. ದೇವರ ಪೀಠ ಬಣಬಣ ಅನಿಸಿತು. ಟ್ರಂಕಿನಿಂದ ಹೋದ ವರ್ಷ ಮಕ್ಕಳು ಕಳುಹಿಸಿದ ಶುಭಾಶಯ ಪತ್ರಗಳನ್ನು ತೆಗೆದು ಹಾರ ಮಾಡಿ ದೇವರ ಪೀಠದ ಮೇಲೆ ತೂಗು ಹಾಕಿದಳು. ಹಾಗೆಯೇ ಮೊಣಕಾಲೂರಿ ತನ್ನ ಪಾಡಿಗೆ ತಾನು ಹಾಡಿಕೊಳ್ಳಲಾರಂಭಿಸಿದಳು. ಅವಳ ಏಕಾಂತದ ಹಾಡು ಬಹಳ ಹೊತ್ತು ಸಾಗಿತ್ತು. ಮಕ್ಕಳೇ, ಪಾಠ ಓದಿದ್ರಲ್ಲ, ಇನಾಸಜ್ಜಿಯ ಕಾತರದ ನಿರೀಕ್ಷೆಯನ್ನು ನೀವು ಗಮನಿಸಿದ್ದಿರಬಹುದು. ಬಾಲ್ತಿದಾರನ ಮನೆಯ ಜಗಲಿಯಲ್ಲಿ ಕುಳಿತ ಅಜ್ಜಿ ಪೋಸ್ಟ್ಮ್ಯಾನ್ನ ದಾರಿ ಕಾಯ್ತಾಳೆ. ಯಾಕೆ ಹೇಳಿ ನೋಡಿ. ಹೌದು, ತನಗೆ ತನ್ನ ಮಕ್ಕಳು ಕಳುಹಿಸಿದಂತಹ ಗ್ರೀಟಿಂಗ್ ಕಾರ್ಡ್ ಬಂದಿರಬಹುದೋ ಏನೋ ಎಂಬಂತಹ ಒಂದು ಆಶೆಯಲ್ಲಿ ಅಲ್ವಾ. ಆದರೆ ಮಕ್ಕಳು ಗ್ರೀಟಿಂಗ್ಸ್ ಕಳಿಸಿದಾರಾ? ಇಲ್ಲಲ್ವಾ. ಸರಿ, ಯಾವ ಹಿರಿಯರಿಗೂ ಇಂತಹ ಅವಸ್ಥೆ ಬರಬಾರ್ದು. ನೋಡಿ, ಅವಳು ಒಂದೆರಡು ಕೆಲಸ ಆಯಿತು ಅಂತ ಹೇಳಿ ನೆಮ್ಮದಿಯಿಂದ ಮನೆಗೆ ಬಂದಳು. ಯಾವ ಕೆಲಸ ಅದು? ಒಂದು, ಪೋಸ್ಟ್ಮ್ಯಾನಿಗೆ ತನ್ನ ವಿಳಾಸವನ್ನು ಸರಿಯಾಗಿ ಹೇಳಿದಾಳೆ, ಆದ ಕಾರಣ ಬರುವಂತಹ ಪತ್ರಗಳು ದಾರಿ ತಪ್ಪಿ ಹೋಗುವ ಪ್ರಮೇಯ ಇಲ್ಲ ಅಲ್ವಾ. ತನಗೆ ಸರಿಯಾಗಿ
ಒಂದು ತನ್ನ ಕೈ ಸೇರಬಹುದು ಎಂಬಂತಹ ಒಂದು ನಿರೀಕ್ಷೆ ಬಂದಂತಹ ಅಜ್ಜಿ ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಕ್ರಿಸ್ಮಸ್ ಗೆ ಬೇಕಾದ ತಯಾರಿ ಮಾಡುತ್ತಾಳೆ ಪೆಟ್ಟಿಗೆಯಲ್ಲಿ ಬಾಲ ಯೇಸುವಿನ ಪ್ರತಿಮೆಯನ್ನು ಜೋಪಾನವಾಗಿ ಇರಿಸುತ್ತಾಳೆ ಅಲ್ಲೆಲ್ಲ ಶುಭ್ರ ಮಾಡುತ್ತಾಳೆ ಟ್ರಂಕ್ ಅನ್ಯದೇಶೀಯ ಪದ ಮಕ್ಕಳೇ ಟ್ರಂಕ್ ಅಂದ್ರೆ ಪೆಟ್ಟಿಗೆ ಕಬ್ಬಿಣದ ಪೆಟ್ಟಿಗೆ ಹಾಗೆ ಸುಣ್ಣದ ಬಾಯಮ್ಮ ಬಂದು ಏನು ಮಾಡುತ್ತಾಳೆ ಆ ಮನೆಗೆಲ್ಲ ಸುಣ್ಣ ಬಳಿತಾಳೆ ಸುಣ್ಣ ಬಳಿದು ಬೇಕಾದಂತ ತಯಾರಿ ಆಯ್ತು ಅಜ್ಜಿ ಏನು ಮಾಡುತ್ತಾಳೆ ಆ ಕ್ರಿಸ್ಮಸ್ ಗೆ ಬೇಕಾದಂತ ಚಕ್ಕುಲಿ ಉಂಡೆ ಎಲ್ಲವನ್ನು ತಯಾರಿ ಮಾಡುತ್ತಾಳೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಅಜ್ಜಿ ಬಿಜಿ ಆಗಿರಲು ಕಾರಣ ಏನು ಹೌದು ಕ್ರಿಸ್ಮಸ್ ಗೆ ಬೇಕಾದಂತ ಚಕ್ಕಲಿ ಉಂಡೆ ಎಲ್ಲ ಮಾಡಬೇಕು ಅಲ್ವಾ ಅಜ್ಜಿ ಮನೆಯಲ್ಲಿ ಜನ ಇಲ್ಲದಿದ್ರೂ ನೆರೆ ಮನೆಯವರೆಲ್ಲ ಬಂದು ಅಜ್ಜಿಗೆ ಚಕ್ಕಲಿ ಉಂಡೆ ಕೊಡ್ತಾರೆ ಆಗ ಅಜ್ಜಿ ಪ್ರತಿಯಾಗಿ ಕೊಡ್ಲೇಬೇಕು ನೋಡಿ ಇನ ಸಜ್ಜಿಯ ಸ್ವಾಭಿಮಾನ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತದೆ ಅಲ್ವಾ ಅಜ್ಜಿ ಸ್ವಾಭಿಮಾನಿ ತನಗೆ ತಿಂಡಿ ಮಾಡಿ ತಂದು ಕೊಟ್ಟವರಿಗೆ ಅಜ್ಜಿ ಅವರನ್ನು ಬರಿಗೆಯಲ್ಲಿ ಕಳುಹಿಸುವುದಿಲ್ಲ ಬದಲಾಗಿ ಕಷ್ಟಪಟ್ಟಾದರೂ ತಾನು ಚಕ್ಕಲಿ ಉಂಡೆ ಮಾಡಿ ಅವರಿಗೆ ಕೊಟ್ಟು ಕಳಿಸುತ್ತಾಳೆ ಕ್ರಿಸ್ಮಸ್ ಗೆ ಯಾವೆಲ್ಲ ತಯಾರಿ ಮಾಡ್ತಾರೆ ಹೌದು ಗೋದಲಿ ಆಗಬೇಕಲ್ವಾ ಗೋದಲಿಯಲ್ಲಿ ಬಾಲ ಯೇಸುವಿನ ಪ್ರತಿಮೆ ಜೋಸೆಫರ ಪ್ರತಿಮೆ ಮೇರಿಯಮ್ಮನ ಪ್ರತಿಮೆ ಜೊತೆಯಲ್ಲಿ ಗೋಪಾಲಕರು ಆಮೇಲೆ ದನ ಇದೆಲ್ಲವನ್ನು ಅಜ್ಜಿ ಒಬ್ಬಳೆ ಇದಕ್ಕೆ ಬೇಕಾದಂತ ತಯಾರಿಯನ್ನು ಮಾಡ್ತಾಳೆ ಆದ್ರೆ ಅಜ್ಜಿಗೆ ಈ ವರ್ಷ ಕ್ರಿಸ್ಮಸ್ ಸಡಗರ ಇಲ್ಲ ಕಾರಣ ಏನು ಅಜ್ಜಿಯ ನಾಲ್ಕು ಮಕ್ಕಳು ಕೂಡ ಕ್ರಿಸ್ಮಸ್ ಗೆ ಬರುವುದಿಲ್ಲ ಅಜ್ಜಿ ಏಕಾಂತದಲ್ಲಿ ಕ್ರಿಸ್ಮಸ್ ಅನ್ನು ಆಚರಿಸಬೇಕು ಆದ ಕಾರಣ ಅಜ್ಜಿ ತನ್ನ ಗತ ಜೀವನವನ್ನು ನೆನಪಿಸಿಕೊಳ್ಳುತ್ತಾರೆ ಅಲ್ವಾ ಮಕ್ಕಳು ಗಂಡ ಎಲ್ಲ ಇರುವಾಗ ಎಷ್ಟೆಲ್ಲ ಸಂಭ್ರಮವಿತ್ತು ಎಷ್ಟು ವೈಭವವಿತ್ತು ಎಲ್ಲರೂ ನೋಡಿ ಹಬ್ಬ ಆಚರಿಸುವಾಗ ಎಲ್ಲರೂ ಜೊತೆಯಾಗಿ ಆಚರಿಸಿದ್ರೆ ಮಾತ್ರ ಅದಕ್ಕೊಂದು ಸಡಗರ ಇಲ್ಲದಿದ್ರೆ ವೈಭವವೂ ಇಲ್ಲ ಸಡಗರವೂ ಇಲ್ಲ ನೋಡಿ ಎಲ್ಲ ನೆನಪಾಯ್ತವಳಿಗೆ ಈಗ ವೈಭವವಿಲ್ಲ ಸಂತಸವಿಲ್ಲ ಆ ಮಾತಿನಲ್ಲಿರುವಂತಹ ಒಂದು ಖೇದ ಆ ನೋವು ನೋಡಿ ಆದ್ರೆ ಅಜ್ಜಿ ಆಚರಣೆಯನ್ನು ಏನು ಆಚರಣೆಗೆ ಚ್ಯುತಿ ಬಾರದಂತೆ ಆಚರಿಸ್ತಾಳೆ ಇನ್ನು ಕ್ರಿಸ್ಮಸ್ಗೆ ಈಗ ವೈವಿಧ್ಯಮಯವಾದಂತಹ ಗ್ರೀಟಿಂಗ್ ಕಾರ್ಡ್ಗಳು ಬರ್ತವೆ ಅಲ್ವಾ ಆ ಅಜ್ಜಿಗೆ ಕೂಡ ಅಮೆರಿಕದಿಂದ ಮುಂಬೈಯಿಂದ ಅಲ್ಲ ಇಂದೂರಿನಿಂದಲ್ಲ ಬಗೆ ಬಗೆಯ ಗ್ರೀಟಿಂಗ್ಸ್ ಕಾರ್ಡ್ಗಳು ಬರ್ತಾ ಇದ್ದವು ಈಗ ಬರುವುದು ನಿಂತರೂ ಕೂಡ ಹಿಂದಿನ ವರ್ಷಗಳಲ್ಲಿ ಬಂದಿದ್ದವು ತೆರೆಯುವಾಗ ಸಂಗೀತವನ್ನು ಹಾಡುವಂತಹ ಬಗೆ ಬಗೆಯ ಪರಿಮಳವನ್ನು ಸೂಸುವಂತಹ ಗ್ರೀಟಿಂಗ್ಸ್ಗಳು ಬಂದಿದ್ದವು ಅಜ್ಜಿ ಈ ವರ್ಷ ಆ ಹಿಂದಿನ ವರ್ಷ ಬಂದಂತಹ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನೇ ತೆರೆದು ನೋಡ್ತಾಳೆ ತೆರೆದರೆ ಗಂಟೆಯನಾದ ಹಕ್ಕಿಗಳ ಇಂಚರ ಯಾವುದೋ ಸಂಗೀತ ಅದನ್ನು ಕೇಳ್ತಾ ಇರುವಾಗ ಒಂದು ಭ್ರಮಾಲೋಕವೇ ಕಣ್ಣ ಮುಂದೆ ಬರ್ತದೆ ಆದ್ರೆ ಈಗ ಯಾವ ಸಂಭ್ರಮವೂ ಇಲ್ಲ ಅಜ್ಜಿಗೆ ಪತ್ರ ಗ್ರೀಟಿಂಗ್ಸ್ನಲ್ಲಿ ಬರೆದಂತಹ ಶುಭಾಶಯಗಳು ಯಾವುದು ಓದಲಿಕ್ಕೆ ಬಾರದಿದ್ರು ಪೀತರ ಮಾಸ್ಟರ್ರು ಅಜ್ಜಿಗೆ ಅದನ್ನು ಓದಿ ಹೇಳ್ತಾರೆ ನಿನ್ನ ಮಗ ಸೊಸೆ ಮೊಮ್ಮಕ್ಕಳು ನಿನಗೆ ಶುಭ ಹಾರೈಸಿದ್ದಾರೆ ಎಂದು ಪೀಟರ್ ಮಾಸ್ಟರ್ ಓದಿ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಪತ್ರಗಳನ್ನು ಕೂಡ ಅದರ ಬೆಲೆಯೂ ಕೂಡ ಬಹಳ ದುಬಾರಿ ನಮ್ಮೂರಲ್ಲಿ ಅದು ಸಿಗುವುದಿಲ್ಲ ಎಂದೆಲ್ಲ ಹೇಳಿದಾಗ ಅಜ್ಜಿಗೆ ಬಹಳ ಖುಷಿಯಾಗ್ತದೆ ಅಜ್ಜಿಯ ಮುಖ ಉರಗಲವಾಗುತ್ತದೆ ಎಂತದಾಗಿ ಹೇಳಿದ್ರೆ ಮುಖ ಅರಳುವುದು ಮುಖ ಉರಗಲವಾಗುವುದು ಅಂದರೆ ಸಂತಸಗೊಂಡಾಗ ನಮ್ಮ ಮುಖ ವಿಕಸಿಸುತ್ತದೆ ಖುಷಿಯಾಗುವಾಗ ನಮ್ಮ ಮುಖ ಅಂದರೆ ನಮ್ಮ ಮುಖ ಮನಸ್ಸಿನ ಕನ್ನಡಿ ಅಲ್ವಾ ಮನಸ್ಸಿನಲ್ಲಿ ನೋವಿದ್ರೂ ಮುಖ ಅದನ್ನು ಪ್ರಕಟಿಸ್ತದೆ ಮನಸ್ಸಿನಲ್ಲಿ ಖುಷಿ ಇದ್ರೂ ಕೂಡ ನಮ್ಮ ಮುಖ ಅದನ್ನು ಪ್ರಕಟಿಸ್ತದೆ ಅಜ್ಜಿಗೆ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನೇ ನೋಡಿ ಹೊಗಳುವಾಗ ಅಜ್ಜಿಗೆ ಬಹಳ ಖುಷಿಯಾಗ್ತದೆ ಅಜ್ಜಿ ಇದು ಇಂಥವರದ್ದು ಅಂತ ಪ್ರತ್ಯೇಕವಾಗಿ ಅಜ್ಜಿಗೆ ಓದ್ಲಿಕ್ಕೆ ಬರುವುದಿಲ್ಲ ಆದರೂ ಕೂಡ ಆ ಕಾರ್ಡ್ಗಳನ್ನು ನೋಡಿದಾಗ ಅಜ್ಜಿಗೆ ಅದು ಇಂಥವರದ್ದೇ ಅಂತ ಗುರುತಿಸಿಕೊಳ್ಳಿಕ್ಕಾಗ್ತದೆ ಅಜ್ಜಿಗೆ ಆ ಕಾರ್ಡ್ಗಳ ಮೇಲೆಯೂ ಕೂಡ ತುಂಬ ವ್ಯಾಮೋಹ ನೋಡಿ ಮಕ್ಕಳೇ ನಮ್ಮ ಪ್ರೀತಿ ಪಾತ್ರರು ಕೊಟ್ಟ ಸಣ್ಣ ವಸ್ತುವಾದರೂ ಕೂಡ ಅದರ ಮೌಲ್ಯ ಬಹಳ ದೊಡ್ಡದು
ಅಲ್ವಾ? ನಮ್ಮ ಗೆಳೆಯ ಗೆಳತಿಯರು ನಮಗೆ ಹುಟ್ಟು ಹಬ್ಬಕ್ಕೆ ಒಂದು ಸಣ್ಣ ಉಡುಗೊರೆ ಕೊಟ್ಟರು ಕೂಡ ನಮಗೆ ಎಷ್ಟು ಖುಷಿ ಆಗ್ತದೆ. ಅಂತದ್ರಲ್ಲಿ ಇಲ್ಲಿ ಅಜ್ಜಿಗೆ ಮಕ್ಕಳು ಕಳುಹಿಸಿದಂತಹ ತನ್ನ ಮಕ್ಕಳು ಕಳುಹಿಸಿದಂತಹ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ನೋಡುವಾಗ ಆಗುವ ಆ ಖುಷಿಯನ್ನು ಬಾಯಿ ಮಾತಿನಲ್ಲಿ ವರ್ಣಿಸಲಿಕ್ಕೆ ಆಗ್ತದ? ಖಂಡಿತಕ್ಕೂ ಸಾಧ್ಯ ಇಲ್ಲ. ಆ ಭಾವನೆಯೇ ಬೇರೆ. ಅಜ್ಜಿ ಪ್ರತಿಯೊಂದು ಕಾರ್ಡ್ ಅನ್ನು ಕೂಡ ನೋಡಿ ಖುಷಿ ಪಡ್ತಾರೆ. ಹೀಗೆ ಒಂದೊಂದೇ ದಿನ ಕಳೆಯಿತು, ಕ್ರಿಸ್ಮಸ್ಸು ಬಂತು, ಆದರೆ ಮಕ್ಕಳು ಮಾತ್ರ ಬರಲಿಲ್ಲ. ಅಜ್ಜಿ ಬಾಲ್ತಿದಾರನ ಮನೆಗೆ ಹೋಗ್ತಾರೆ ಅಲ್ವಾ? ಬಾಲ್ತಿದಾರನ ಮನೆಯಲ್ಲಿ ಪೋಸ್ಟ್ ಮ್ಯಾನಿಗಾಗಿ ಕಾಯ್ತಾರೆ. ಪೋಸ್ಟ್ ಮ್ಯಾನ್ ಏನೋ ಬಂದ, ಪತ್ರ ಬಂತ ಇಲ್ಲ. ಅಜ್ಜಿಯ ನಿರೀಕ್ಷೆ ಖುಷಿಯಾಗ್ತದೆ. ಮಕ್ಕಳು ಶುಭಾಶಯ ಪತ್ರ ಕಳುಹಿಸಬಹುದು ಅಂತ ನಿರೀಕ್ಷೆಯಲ್ಲಿದ್ರೆ ಮಕ್ಕಳ ಪತ್ರ ತಲುಪುವುದಿಲ್ಲ. ಆದರೂ ಕೂಡ ಅಜ್ಜಿಗೆ ತನ್ನ ಮಕ್ಕಳಲ್ಲಿ ಯಾವುದೇ ಅಪನಂಬಿಕೆ ಇಲ್ಲ. ಖಂಡಿತ ನನಗೆ ಕ್ರಿಸ್ಮಸ್ ಶುಭ ಹಾರೈಕೆ ಕಳುಹಿಸಿರ್ತಾರೆ, ಆದರೆ ತನ್ನ ಯಾಕೆ ತಲುಪಲಿಲ್ಲ, ಮಕ್ಕಳು ಕಳುಹಿಸಿರ್ಲಿಕ್ಕಿಲ್ಲ ಎಂಬಂತಹ ಅಪನಂಬಿಕೆ ಅವಿಶ್ವಾಸ ಅಜ್ಜಿಗಿಲ್ಲ. ಮಕ್ಕಳು ಖಂಡಿತ ಕಳಿಸಿರ್ತಾರೆ, ನನಗೆ ಯಾಕೆ ಸಿಕ್ಕಿಲ್ಲ ಎಂಬುದೇ ಅಜ್ಜಿಯ ಸಂಶಯ. ಕೊನೆಗೆ ಅಜ್ಜಿ ಬಾಲ್ತಿದಾರನ ಮನೆಗೆ ಹೋಗ್ತಾಳೆ. ಬಾಲ್ತಿದಾರನ ಮನೆಯಲ್ಲಿ ಎಲ್ಲರೂ ಹಬ್ಬದ ಬಗ್ಗೆ ಪ್ರಶ್ನಿಸ್ತಾರೆ, ಆದರೆ ಅಜ್ಜಿಗೆ ಉತ್ಸಾಹದಲ್ಲಿ ಮಾತಾಡಲಿಕ್ಕಾಗುವುದಿಲ್ಲ. ಕಾರಣ ಏನು? ಅಜ್ಜಿಯ ಮಕ್ಕಳಿಲ್ಲದೆ ಕ್ರಿಸ್ಮಸ್ಸಿನ ಸಡಗರವು ಇಲ್ಲ. ಹಾಗೆ ಪೋಸ್ಟ್ ಮ್ಯಾನ್ ಕೊನೆಗೂ ಬಂದ. ಬಾಲ್ತಿದಾರನ ಮುಂದೆ ಒಂದೆರಡು ಲಕೋಟೆಗಳನ್ನು ಇರಿಸಿದ. ಅಜ್ಜಿ ಕಾತರದ ನಿರೀಕ್ಷೆಯಿಂದ ತನಗೂ ಪತ್ರ ಬಂದಿದೆಯಾ, ತನಗೇನಾದರೂ ಗ್ರೀಟಿಂಗ್ ಕಾರ್ಡ್ ಬಂದಿದೆಯಾ ಅಂತ ನೋಡ್ತಾಳೆ. ಆದರೆ ಒಂದು ಕಾರ್ಡು ಬಂದಿಲ್ಲ. ಇನಾಸಜ್ಜಿ ಕುಳಿತವಳು ಎದ್ದು ನಿಂತಳು. ಆ ಕುಳಿತಲಿಂದ ಎದ್ದು ನಿಲ್ಲುವ ಆ ಸಂದರ್ಭದಲ್ಲಿ ಅಜ್ಜಿಯ ಆ ಮಾನಸಿಕ ತೊಳಲಾಟವನ್ನು ಗಮನಿಸಿ ನೋಡಿ ಮಕ್ಕಳೇ. ಮಕ್ಕಳ ಕಾಗದಕ್ಕಾಗಿ, ಮಕ್ಕಳಿಗಾಗಿ ನಿರೀಕ್ಷಿಸುವುದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಮಕ್ಕಳ ಗ್ರೀಟಿಂಗ್ ಕಾರ್ಡಿಗಾಗಿ ಅಜ್ಜಿ ನಿರೀಕ್ಷಿಸಿ ಕೊನೆಗೆ ಬರಲಿಲ್ಲ ಎಂಬಂಥ ನೋವಿನಲ್ಲಿ ಎದ್ದು ನಿಂತಳು. ಅಜ್ಜಿ ಏಕಾಂತದಲ್ಲಿ ಕ್ರಿಸ್ಮಸ್ಸನ್ನು ಆಚರಿಸ್ತಾರೆ. ಅಜ್ಜಿ ಮನೆಗೆ ಬಂದವಳೆ ಬಾಲ ಯೇಸುವಿನ ಪ್ರತಿಮೆಯನ್ನು ದೇವರ ಪೀಠದ ಮೇಲೆ ಇರಿಸಿದಳು. ಮೇಣದ ಬತ್ತಿ ಹೊತ್ತಿಸಿ ಆ ಪ್ರತಿಮೆಯ ಪಾದಕ್ಕೆ ಮುತ್ತಿಟ್ಟಳು. ದೇವರ ಪೀಠ ಬಣ ಬಣ ಅನಿಸಿತು. ಕಾರಣ ಏನು? ಹೌದು, ದೇವರ ಪೀಠದ ಹಿಂದೆ ಮಕ್ಕಳು ಕಳುಹಿಸಿದ ಶುಭಾಶಯ ಪತ್ರಗಳನ್ನು ತೂಗು ಹಾಕ್ತಾ ಇದ್ರು. ಆದರೆ ಈ ವರ್ಷ ಮಕ್ಕಳು ಗ್ರೀಟಿಂಗ್ ಕಾರ್ಡ್ ಕಳಿಸ್ಲಿಲ್ಲ, ಶುಭಾಶಯ ಪತ್ರ ಕಳಿಸ್ಲಿಲ್ಲ. ಅಜ್ಜಿ ಏನ್ ಮಾಡ್ತಾರೆ? ಕಳೆದ ವರ್ಷ, ಅದ ಮುಂದಿನ ವರ್ಷ, ಅದರ ಹಿಂದಿನ ವರ್ಷ ಕಳಿಸಿದಂತಹ ಕಾರ್ಡ್ಗಳನ್ನೇ ಅಲ್ಲಿ ತೂಗು ಹಾಕ್ತಾಳೆ. ದೇವರ ಪೀಠ ಬಣ ಬಣ ಎನ್ನುತ್ತಿತ್ತು. ಬಣ ಬಣ ಬಿಕೋ, ಏನು ಇಲ್ಲದಿರುವಾಗ ಆಗುವಂತಹ ಆ ಒಂದು ಸ್ಥಿತಿ, ಬಣ ಹುಟ್ಟುವುದು. ನೋಡಿ ಮಕ್ಕಳೇ, ಮೆಲ್ಲ ಮೆಲ್ಲನೆ ಬಂದರು. ಪದೇ ಪದೇ ಹೇಳಿದೆನು, ಬಣ ಬಣ ಎನ್ನುತ್ತಿತ್ತು. ಎಲ್ಲ ಇಂತಹ ಪದಗಳನ್ನು ದ್ವಿರುಕ್ತಿಗಳು ಅಂತ ಹೇಳ್ತಾರೆ. ನೀವು ಕಳೆದ ಪಾಠಗಳಲ್ಲಿ ಅದನ್ನು ಅಭ್ಯಾಸ ಮಾಡಿದ್ದೀರಿ. ಈ ಪಾಠದಲ್ಲಿ ಬಂದಂತಹ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿ ಅದನ್ನು ಉಪಯೋಗಿಸಿಕೊಂಡು ವಾಕ್ಯವನ್ನು ರಚಿಸಬೇಕು. ದ್ವಿರುಕ್ತಿ, ಒಂದೇ ಶಬ್ದ ಎರಡು ಸಲ ಬಂದಂಥದ್ದು. ಆಗ ಆ ವಾಕ್ಯಕ್ಕೆ ಇನ್ನಷ್ಟು ಪುಷ್ಟಿ ಬರ್ತದೆ. ಮೆಲ್ಲ ಮೆಲ್ಲನೆ ಬಂದರು, ಮೆಲ್ಲನೆ ಬರುವುದು, ಮೆಲ್ಲ ಮೆಲ್ಲನೆ ಬರುವುದಕ್ಕೆ ವ್ಯತ್ಯಾಸ ಇದೆ. ಪದೇ ಪದೇ ಹೇಳಿದೆ, ಒಮ್ಮೆ ಹೇಳುವುದಕ್ಕೂ ಪದೇ ಪದೇ ಪುನಃ ಪುನಃ ಹೇಳುವುದು ಆ ವಾಕ್ಯಕ್ಕೆ ಹೆಚ್ಚಿನ ಪುಷ್ಟಿ ಬರ್ತದೆ. ಅಂತಹ ದ್ವಿರುಕ್ತಿ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡಬೇಕು. ಟ್ರಂಕಿನಿಂದ ಹೋದ ವರ್ಷ ಮಕ್ಕಳು ಕಳುಹಿಸಿದ ಶುಭಾಶಯ ಪತ್ರಗಳನ್ನು ತೆಗೆದು ಹಾರ ಮಾಡಿ ದೇವರ ಪೀಠದ ಮುಂದೆ ತೂಗು ಹಾಕಿದಳು. ಹಾಗೆಯೇ ತನ್ನ ಪಾಡಿಗೆ ತಾನು ಹಾಡಿಕೊಳ್ಳಲಾರಂಭಿಸಿದಳು. ಅವಳ ಏಕಾಂತದ ಹಾಡು ಬಹಳ ಹೊತ್ತು ಸಾಗಿತ್ತು. ಏಕಾಂತದಲ್ಲಿ ಮಕ್ಕಳ ನಿರೀಕ್ಷೆಯಲ್ಲಿ ಅಜ್ಜಿ ಕ್ರಿಸ್ಮಸ್ ಹಾಡನ್ನು ಹಾಡ್ತಾರೆ. ಆದರೆ ಅಜ್ಜಿಯ ನಿರೀಕ್ಷೆ ನಿರೀಕ್ಷೆಯಾಗಿ ಉಳಿಯುತ್ತದೆ. ಮಕ್ಕಳು ಮಾತ್ರ ಕ್ರಿಸ್ಮಸ್ ಹಬ್ಬಕ್ಕೆ ಬರುವುದಿಲ್ಲ. ಪಾಠ ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪಾಠದಿಂದ ನಾವೇನ್ ತಿಳ್ಕೊಂಡೆವು ಹೇಳಿ ನೋಡ. ಇನಾಸಜ್ಜಿಯ ಪರಿಸ್ಥಿತಿ
ನಮ್ಮ ಹಿರಿಯರಿಗೆ ಬರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ ಹೆತ್ತವರು ಬಹಳ ಕಷ್ಟಪಟ್ಟು ತಮ್ಮ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾರೆ ಹಾಗಿರುವಾಗ ಹೆತ್ತವರನ್ನು ಇಳಿವಯಸ್ಸಿನಲ್ಲಿ ನೋಡಿಕೊಳ್ಳಬೇಕಾದಂತ ಆರೈಕೆ ಮಾಡಬೇಕಾದಂತ ಕರ್ತವ್ಯ ಜವಾಬ್ದಾರಿ ನಮ್ಮ ಮೇಲಿದೆ ನಾವೆಂದಿಗೂ ನಮ್ಮ ಕರ್ತವ್ಯಕ್ಕೆ ಜವಾಬ್ದಾರಿಗೆ ಚ್ಯುತಿ ತರಬಾರದು ಲೋಪ ತರಬಾರದು ಹಿರಿಯರನ್ನು ನೋಡಿಕೊಳ್ಳುವುದು ಹಿರಿಯರ ಆರೈಕೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ಕರ್ತವ್ಯಕ್ಕೆ ನಾವು ಯಾವುದೇ ಕೊರತೆಯನ್ನು ತರಬಾರದು ನಮ್ಮ ಹೆತ್ತವರು ದೇವರಿಗೆ ಸಮಾನ ಹೆತ್ತವರನ್ನು ಪೋಷಿಸಬೇಕಾದುದು ನೋಡಿಕೊಳ್ಳಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಆದ ಕಾರಣ ಅಂತಹ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು ಪಾಠ ಓದಿದ ನಂತರ ಆದರೂ ಕೂಡ ಇಂತಹ ಒಳ್ಳೆಯ ಮನೋಭಾವವನ್ನು ನಾವು ಖಂಡಿತವಾಗಿಯೂ ಬೆಳೆಸಿಕೊಳ್ಳಬೇಕು ಮುಂದೆ ಚಟುವಟಿಕೆಯನ್ನು ನೋಡುವ ಲೇಖಕರ ಪರಿಚಯವನ್ನು ನಾವು ಈಗಾಗಲೇ ಮಾಡಿದ್ದೇವೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವ ನವೆಂಬರ್ ತಿಂಗಳಲ್ಲಿ ಇನಾಸಜ್ಜಿ ಬಿಜಿ ಆಗಿರಲು ಕಾರಣ ಏನು ಯಾಕೆ ಹೌದು ನವೆಂಬರ್ ತಿಂಗಳು ಬಂತೆಂದರೆ ಹೇಳಿದರೆ ಪಾಠದಲ್ಲಿ ಅಲ್ವಾ ತಿಂಗಳ ಪೂಜೆ ಕ್ರಿಸ್ಮಸ್ ಹತ್ತಿರ ಬಂತು ಆಗ ಅಜ್ಜಿ ಅದರ ತಯಾರಿಯಲ್ಲಿ ಬಿಜಿ ಆಗಿರ್ತಾಳೆ ಇನಾಸಳ ಕುಟುಂಬದ ಸಂಕ್ಷಿಪ್ತ ಪರಿಚಯ ನೀಡಿರಿ ಇನಾಸ ಅಂದ್ರೆ ಯಾರು ಯಾರ ಮಡದಿ ಅವಳಿಗೆ ಎಷ್ಟು ಜನ ಮಕ್ಕಳು ಅವಳ ಸಂಕ್ಷಿಪ್ತ ಪರಿಚಯವನ್ನು ಬರೆಯಿರಿ ಇನಾಸಜ್ಜಿಯು ಬಾಲ್ತಿದಾರನ ಮನೆಗೆ ಹೋಗಲು ಕಾರಣವೇನು ಇಗರ್ಜಿಗೆ ಹೋಗಿ ಪೂಜೆ ಮುಗಿಸಿ ಮನೆಗೆ ಹಿಂತಿರುಗಿದ ಇನಾಸಜ್ಜಿಯು ಏನು ಮಾಡಿದಳು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಓದಿ ಬರೆಯಿರಿ ಮುಂದಿನ ಚಟುವಟಿಕೆ ಅನುಕ್ರಮವಾಗಿ ಬರೆಯಿರಿ ಏನು ಅನುಕ್ರಮವಾಗಿ ಬರೆಯುವುದಂದ್ರೆ ನೀವೇ ಮೊದಲು ಮಾಡಿದಂತಹ ಒಂದು ಚಟುವಟಿಕೆ ಇದು ಪಾಠದ ಪ್ರಧಾನ ಘಟನೆಗಳನ್ನು ಅನುಕ್ರಮವಾಗಿ ಕ್ರಮ ಪ್ರಕಾರವಾಗಿ ಬರಿಬೇಕಾದ್ದು ಪ್ರತಿ ಘಟನೆಯನ್ನು ಹಂತ ಹಂತವಾಗಿ ಅನುಕ್ರಮವಾಗಿ ಬರಿಬೇಕಾದ್ದು ಮುಂದಿನ ಚಟುವಟಿಕೆ ಶೀರ್ಷಿಕೆ ಬರೆಯಿರಿ ಈ ಕಥೆಗೆ ನಿಮಗೆ ಇಷ್ಟವಾಗುವ ಇತರ ಶೀರ್ಷಿಕೆಗಳನ್ನು ಕೊಡಿರಿ ಆ ಶೀರ್ಷಿಕೆಗಳು ಯಾಕೆ ಸೂಕ್ತವಾಗಿವೆ ಎಂಬುದನ್ನು ಸಮರ್ಥಿಸಿರಿ ಕಥೆಗೆ ಯಾವ ಶೀರ್ಷಿಕೆ ಕೊಡ್ಬೋದು ನಿರೀಕ್ಷೆ ಕೊಡ್ಬೋದು ಅಲ್ವಾ ನೀವು ನಿರೀಕ್ಷೆ ಎಂಬ ಶೀರ್ಷಿಕೆ ಕೊಡದ ಕಾರಣ ಏನು ಹೌದು ಕಥೆಯ ಆರಂಭದಿಂದ ಅಂತ್ಯದವರೆಗೂ ಇನಾಸಜ್ಜಿ ತಮ್ಮ ಮಕ್ಕಳ ನಿರೀಕ್ಷೆಯಲ್ಲಿ ಕಾಲ ಕಳೆಯುವಂತಹ ಚಿತ್ರಣವನ್ನು ನಾವು ಕಾಣ್ತೇವೆ ಆದ ಕಾರಣ ನಿರೀಕ್ಷೆ ಎಂಬ ಹೆಸರನ್ನು ಕೊಡ್ಬೋದು ಬೇರೆ ಹಂಬಲ ಕೊಡ್ಬೋದು ಮಕ್ಕಳ ಹಂಬಲದಲ್ಲಿ ಕಾಲ ಕಳೆಯುವಂತಹ ಇನಾಸಜ್ಜಿಯ ಚಿತ್ರಣ ಹೀಗೆ ನೀವು ಬೇರೆ ಬೇರೆ ಶೀರ್ಷಿಕೆಯನ್ನು ಕೊಟ್ಟು ಯಾವ ಶೀರ್ಷಿಕೆ ಕೊಟ್ಟರು ಅದು ಹೇಗೆ ಹೊಂದಿಕೊಳ್ತದೆ ಯಾಕೆ ಸೂಕ್ತವಾಗಿದೆ ಅಂತ ಹೇಳೋದನ್ನು ಸಮರ್ಥಿಸಬೇಕು ಇನ್ನು ಮುಂದಿನ ಚಟುವಟಿಕೆಯನ್ನು ಶುಭ ಹಾರೈಕೆಗಳು ಕಥೆಯನ್ನು ನಿಮಗೆ ಮೆಚ್ಚುಗೆಯಾದ ಪಾತ್ರ ಯಾವುದು ಯಾಕೆ ಮೆಚ್ಚುಗೆ ಆಯಿತು ಎಂದು ಬರೆಯಿರಿ ಪಾತ್ರ ಚಿತ್ರಣ ಮಾಡಲಿಕ್ಕೆ ನಮಗೆ ಧಾರಾಳ ಗೊತ್ತಿದೆ ಅಲ್ವಾ ನಾವು ಕಳೆದ ಕ್ಲಾಸ್ಗಳಿಂದಲೇ ಅಭ್ಯಾಸ ಮಾಡ್ತಾ ಬಂದ ಕಾರಣ ಇದರಲ್ಲಿ ಯಾವ ಪಾತ್ರ ಇಷ್ಟ ಆಯಿತು ಇನಾಸಜ್ಜಿಯ ಪಾತ್ರ ಇಷ್ಟ ಆಯಿತು ಯಾಕೆ ಇಷ್ಟ ಆಯಿತು ಇನಾಸಜ್ಜಿಯ ಆ ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿ ಹೌದು ಮಕ್ಕಳ ಮೇಲಿರುವಂತಹ ನಂಬಿಕೆ ಭರವಸೆ ಇದೆಲ್ಲವೂ ಕೂಡ ನಮ್ಗೆ ಇಷ್ಟ ಆಯಿತು ಅಲ್ವಾ ಇದನ್ನೆಲ್ಲ ಒಳಗೊಂಡು ಪಾತ್ರ ಚಿತ್ರಣವನ್ನು ಮಾಡಿ ಮುಂದಿನ ಚಟುವಟಿಕೆ ಲೇಖನ ತಯಾರಿಸಿರಿ ಕೆಳಗೆ ಕೊಡಲಾದ ಬಾಳಸಂಜೆ ಕವನವನ್ನು ಶುಭ ಹಾರೈಕೆಗಳು ಪಾಠದೊಂದಿಗೆ ಹೋಲಿಸಿ ವೃದ್ಧಾಪ್ಯದ ಕಾಲದಲ್ಲಿ ಮಕ್ಕಳು ಹೆತ್ತವರನ್ನು ನೋಡಿಕೊಳ್ಳುವ ರೀತಿಯನ್ನು ವಿಶ್ಲೇಷಿಸಿ ಲೇಖನವೊಂದನ್ನು ತಯಾರಿಸಿರಿ ಶುಭ ಹಾರೈಕೆಗಳು ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ ಅದೇ ಆಶಯವನ್ನು ಒಳಗೊಂಡ ಕವನವೇ ಬಾಳಸಂಜೆ ಸವಿತಾ ನಾಗಭೂಷಣರವರು ಬರೆದ ಬಾಳಸಂಜೆ ಕವನ ಹೆಸರೇ ಸೂಚಿಸುತ್ತದೆ ಬಾಳಿನ ಸಂಜೆಯಲ್ಲಿರುವಂತಹ ಹಿರಿಯರು
ಮಕ್ಕಳ ನಿರೀಕ್ಷೆಯಲ್ಲಿ ಕಾಲ ಕಳೆಯುವಂತಹ ಚಿತ್ರಣ ಇರುವಂತಹ ಒಂದು ಕವನ ಬಾಳ ಸಂಜೆ. ಎರಡು ಕಥೆ ಮತ್ತು ಈ ಕವನ ಇದೆರಡರ ವಿಷಯ ಒಂದೇ ಆಗಿದೆ. ಆ ಎರಡನ್ನು ಹೋಲಿಸಿ ಶುಭ ಹಾರೈಕೆಗಳು ಪಾಠ ಮತ್ತು ಬಾಳ ಸಂಜೆ ಕವನ ಇದೆರಡನ್ನು ಹೋಲಿಸಿ ವಿಶ್ಲೇಷಿಸಿ ಟಿಪ್ಪಣಿಯನ್ನು ತಯಾರಿಸಬೇಕು. ಕವನವನ್ನು ನೋಡಿ. ಮಗನಿಗೆ ದೊಡ್ಡ ವಹಿವಾಟು ಮುಂಬೈಯಲ್ಲಿ, ಮಗಳು ಮದುವೆಯಾಗಿ ಮಕ್ಕಳೊಂದಿಗೆ ಕಲ್ಕತ್ತೆಯಲ್ಲಿ, ಹಣ್ಣು ಹಣ್ಣು ಮುದುಕ ಮುದುಕಿ ಸಾಗರದ ಒಂದು ಮೂಲೆ ಚಿಕ್ಕ ಹಳ್ಳಿಯಲ್ಲಿ ದೊಡ್ಡ ಮನೆ, ಮಂಕಾಗಿ ಉರಿಯುವುದು ದೀಪ ಭರವಸೆಯಲ್ಲಿ, ಸುಳಿದಾಡುವುದು ನಿರೀಕ್ಷೆಯ ದೆವ್ವ ದೊಡ್ಡ ತೋಟದಲ್ಲಿ. ಹೇಗಿರುವೆಯಮ್ಮ ವಿಚಾರಿಸಿಕೊಳ್ಳುವಳು ಮಗಳು ತಪ್ಪದೇ ಫೋನಿನಲ್ಲಿ, ನಾನಿಲ್ಲದಿದ್ದರೆ ಮುಳುಗಿಯೇ ಹೋಗುವುದು ಕಂಪೆನಿ ಬರಲಾರೆ ಗೀಚಿರುವನು ಮಗ ಕಾಗದದಲ್ಲಿ, ತಪ್ಪದೇ ಬರುವುದು ಮನಿ ಆರ್ಡರ್ ತಿಂಗಳ ಕೊನೆಯಲ್ಲಿ. ಮನೆ ಕಡೆ ಹುಷಾರು ಕೊಡಿ ತೆಂಗು ಅಡಿಕೆಗೆ ನೀರು ಸಂದೇಶವಿರುವುದು ಮೂಲೆಯಲ್ಲಿ. ಶುಭ ಹಾರೈಕೆಗಳು ಕಥೆಯಲ್ಲಿ ಇನಸಜ್ಜಿ ತಮ್ಮ ಮಕ್ಕಳ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಿದ್ರೆ, ಬಾಳ ಸಂಜೆ ಕವನದಲ್ಲಿ ಮಕ್ಕಳ ನಿರೀಕ್ಷೆಯಲ್ಲಿ ಕಾಲ ಕಳೆಯುವಂತಹ ವೃದ್ಧ ತಂದೆ ತಾಯಿ. ಎರಡು ಘಟನೆಗಳು ಒಂದೇ ಊರಿನಲ್ಲಿ ಘಟಿಸಿರುವಂಥದ್ದು. ಬಾಳ ಸಂಜೆ ಸಾಗರದ ಹಳ್ಳಿಯ ಚಿತ್ರಣ ಆದರೆ, ಅದೇ ರೀತಿ ಶುಭ ಹಾರೈಕೆಗಳು ಕೂಡ ಸಾಗರದ ಹಳ್ಳಿಯಲ್ಲಿ ಏಕಾಂಗಿಯಾಗಿ ಕಾಲ ಕಳೆಯುವಂತಹ ಇನಸಜ್ಜಿಯ ಚಿತ್ರಣ. ಮಗನಿಗೆ ದೊಡ್ಡ ವಹಿವಾಟು ಮುಂಬೈಯಲ್ಲಿ, ನೋಡಿ ಮಗನಿಗೆ ದೊಡ್ಡ ವಹಿವಾಟು ಎಂಬಲ್ಲಿಯೇ ಒಂದು ರೀತಿಯ ಕವಿಯ ಮನಸ್ಸಿನ ಆ ಒಂದು ಟೀಕೆಯನ್ನು ನಾವು ಗಮನಿಸಬಹುದು. ಮಗನಿಗೆ ದೊಡ್ಡ ವಹಿವಾಟು ಮುಂಬೈಯಲ್ಲಿ, ಮಗಳು ಮದುವೆಯಾಗಿ ಮಕ್ಕಳೊಂದಿಗೆ ಕಲ್ಕತ್ತೆಯಲ್ಲಿ, ಹಣ್ಣು ಹಣ್ಣು ಮುದುಕ ಮುದುಕಿ ಸಾಗರದ ಒಂದು ಮೂಲೆ ಚಿಕ್ಕ ಹಳ್ಳಿಯಲ್ಲಿ ದೊಡ್ಡ ಮನೆ. ಮನೆ ದೊಡ್ಡದಾಗಿದೆ ಆದರೆ ಮನೆಯೊಳಗೆ ಇಬ್ಬರೇ ಇರುವಂಥದ್ದು. ಮಂಕಾಗಿ ಉರಿಯುವುದು ದೀಪ ಭರವಸೆಯಲ್ಲಿ. ಈ ದೀಪ ಎಂಬ ಪದ ಮುದುಕ ಮುದುಕಿಯರನ್ನು ಪ್ರತಿನಿಧಿಸುತ್ತದೆ. ಮಂಕಾಗಿ ಉರಿಯುವುದು ವೃದ್ಧಾಪ್ಯದಲ್ಲಿ ಇರುವಂತಹ ದೀಪ, ಅದು ಮಂಕಾಗಿ ಉರಿಯುತ್ತಾ ಇದೆ. ಭರವಸೆಯಲ್ಲಿ ಮಕ್ಕಳ ನಿರೀಕ್ಷೆಯಲ್ಲಿ, ಮಕ್ಕಳು ಇಂದಲ್ಲ ನಾಳೆ ಬರ್ತಾರೆ ನಮ್ಮ ಜೊತೆ ಇರ್ತಾರೆ ಎಂಬಂತಹ ನಿರೀಕ್ಷೆಯಲ್ಲಿ ಕಾಲ ಕಳೆಯುವಂತಹ ವೃದ್ಧ ದಂಪತಿಯರು. ಸುಳಿದಾಡುವುದು ನಿರೀಕ್ಷೆಯ ದೆವ್ವ ದೊಡ್ಡ ತೋಟದಲ್ಲಿ. ಕೃಷಿ ಭೂಮಿ ಇದೆ ಆದರೆ ಅದನ್ನು ನೋಡಿಕೊಳ್ಳಿಕ್ಕಾಗುವುದಿಲ್ಲ, ವೃದ್ಧಾಪ್ಯದ ಕಾರಣದಿಂದ ಅವರು ಅಶಕ್ತರಾಗಿದ್ದಾರೆ. ಹೇಗಿರುವಿಯಮ್ಮ ವಿಚಾರಿಸಿಕೊಳ್ಳುವಳು ಮಗಳು ತಪ್ಪದೇ ಫೋನಿನಲ್ಲಿ. ಫೋನಿನಲ್ಲಿ ನೀನು ಹೇಗಿದ್ದೀಯಮ್ಮ ಅಂತ ಕೇಳ್ತಾ ಇದ್ದಾಳೆ. ಆದರೆ ತೋಟದ ಕೆಲಸಕ್ಕಾಗಲಿ ಅಪ್ಪ ಅಮ್ಮನ ಆರೈಕೆಗಾಗಲಿ ಮಗಳಿಗೆ ಪುರುಸುತ್ತಿಲ್ಲ. ನಾನಿಲ್ಲದಿದ್ದರೆ ಮುಳುಗಿಯೇ ಹೋಗುವುದು ಕಂಪೆನಿ, ಈ ನಾನಿಲ್ಲದಿದ್ದರೆ ಮುಳುಗಿಯೇ ಹೋಗುವುದು ಕಂಪೆನಿ ಎಂಬಲ್ಲಿಯೂ ಕೂಡ ಒಂದು ರೀತಿಯ ವಿಡಂಬನೆಯನ್ನು ನಾವು ಕಾಣ್ತೇವೆ. ಹೇಗೆ ಕಂಪೆನಿ ಆ ಮಗನಿಲ್ಲದಿದ್ದರೆ ಮುಳುಗಿ ಹೋಗ್ತದೆಯೋ, ಅದೇ ರೀತಿ ಮಕ್ಕಳಿಲ್ಲದ ಮುದುಕ ಮುದುಕಿಯರು ಕೂಡ ಕಷ್ಟದಲ್ಲಿರ್ತಾರೆ, ಅವರ ಜೀವನವು ಮುಳುಗುವ ಹಂತಕ್ಕೆ ತಲುಪಿದೆ ಎಂಬುದನ್ನು ಮಕ್ಕಳು ಅರ್ಥೈಸಿಕೊಳ್ಳುವುದಿಲ್ಲ ಎಂಬುದನ್ನು ಈ ಸಾಲು ಸೂಚಿಸುತ್ತದೆ. ತಪ್ಪದೇ ಬರುವುದು ಮನಿ ಆರ್ಡರ್ ತಿಂಗಳ ಕೊನೆಯಲ್ಲಿ, ಹಣಕ್ಕೇನು ಕೊರತೆ ಇಲ್ಲ, ತಿಂಗಳ ಕೊನೆಯಲ್ಲಿ ಮನಿ ಆರ್ಡರ್ ಬರ್ತದೆ. ಆದರೆ ನೋಡಿ ಮನೆ ಕಡೆ ಹುಷಾರು ಕೊಡಿ ತೆಂಗು ಅಡಿಕೆಗೆ ನೀರು ಸಂದೇಶವಿರುವುದು ಮೂಲೆಯಲ್ಲಿ. ಪತ್ರದ ಕೊನೆಯಲ್ಲಿ ಮನೆ ಕಡೆ ಹುಷಾರು ಕೊಡಿ ತೆಂಗು ಅಡಿಕೆಗೆ ನೀರು. ಅವರಿಗೆ ತಂದೆ ತಾಯಂದಿರನ್ನು ನೋಡಿಕೊಳ್ಳುವುದು ಅವರ ಆರೋಗ್ಯವು ಮುಖ್ಯವಲ್ಲ, ಮುಂದಿನ ತಮ್ಮ ಜೀವನಕ್ಕೆ ತೋಟ ಬೇಕು. ಆದ ಕಾರಣ ಅದಕ್ಕೆ ನೀರು ಕೊಡುವುದಕ್ಕೋ ಮನೆಯನ್ನು ಜಾಗ್ರತೆಯಾಗಿ ನೋಡಿಕೊಳ್ಳುವುದಕ್ಕೋ ಮರೆಯದಿರಿ ಎಂಬಂತಹ ಸಂದೇಶವನ್ನು ಕೂಡ ಮಗ ನೀಡ್ತಾ ಇದ್ದಾನೆ. ಈ ಕವನದ ಆಶಯ ಮತ್ತು ನಾವೀಗಾಗಲೇ ಅಭ್ಯಾಸ ಮಾಡಿದಂತಹ ಶುಭ ಹಾರೈಕೆಗಳು ಪಾಠದ ಆಶಯ ಎರಡೂ ಒಂದೇ ಆಗಿರ್ತದೆ. ಆದ್ದರಿಂದ ಈ ಎರಡನ್ನು ಕವನ ಮತ್ತು ಲೇಖನವನ್ನು ಇದನ್ನು ವಿಶ್ಲೇಷಿಸಿ ಲೇಖನವನ್ನು ಬರಿಬೇಕು.
ಇದ ಬಾಳ ಸಂಜೀಕ ಒಂದು ಆಶಯವೂ ಇರಬೇಕು, ಅದರಲ್ಲಿ ಜೊತೆಯಲ್ಲಿ ಶುಭ ಹಾರೈಕೆಗಳು ಪಾಠದ ಆಶಯವೂ ಇರಬೇಕು. ಕೊನೆಗೆ ನಿಮ್ಮದೇ ಆದಂತಹ ಒಂದು ನಿಗಮನವನ್ನು ಬರೆದಿರಬೇಕು. ಮುಂದಿನ ಚಟುವಟಿಕೆ ನಾವು ಈಗಾಗಲೇ ಮಾಡಿರ್ತೇವೆ, ಶುಭಾಶಯ ಪತ್ರ ರಚನೆ. ಇದು ಹೊಸತೇನು ಅಲ್ಲ, ನೀವು ಬೇರೆ ಬೇರೆ ಮಾದರಿಯ ಶುಭಾಶಯ ಪತ್ರಗಳನ್ನು ಈಗಾಗಲೇ ಓದಿ ನೋಡಿರ್ತೀರಿ. ಅದೇ ಮಾದರಿಯಲ್ಲಿ ಬೇರೆ ಬೇರೆ ಮಾದರಿಯಲ್ಲಿ ಶುಭಾಶಯ ಪತ್ರಗಳನ್ನು ರಚಿಸಿ. ಎಲ್ಲ ರಚನೆಯನ್ನು ಕೂಡ ನಿಮ್ಮ ಭಾಷಾ ಕಲಿಕೆಯ ಸಂಗ್ರಹ ಅಂದರೆ ನಿಮ್ಮ ನೋಟ್ಸಿನಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಪಾಠ ಓದಿದ ನಂತರ ಮುಂದೆ ಆದರೂ ಇನಸಜ್ಜಿಯ ಪರಿಸ್ಥಿತಿ ನಮ್ಮ ಹೆತ್ತವರಿಗೆ ಬರದಿರಲಿ ಎಂಬಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಪಾಠವನ್ನು ಕೊನೆಗೊಳಿಸುವ ಒಳ್ಳೆಯ ಮನೋಭಾವವನ್ನು ಬೆಳೆಸಿಕೊಳ್ಳೋಣ. ನಮಸ್ಕಾರ.